ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಯೂಟ್ಯೂಬ್ ನಲ್ಲಿ ಟೆಕ್ ಚಾನೆಲ್ ಗೆ ಸ್ವಾಗತ. ಸ್ನೇಹಿತರೆ, ಈ ದಿನದ ವಿಡಿಯೋನಲ್ಲಿ ಅಮೆಜಾನ್ ಅಫಿಲಿಯೇಟ್ ಮಾರ್ಕೆಟಿಂಗ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ಇದು ನಿಜಕ್ಕೂ ಸುಲಭವಾಗಿ ಹಣ ಮಾಡುವಂತ ವಿಧಾನ ಅಂತಾನೆ ಹೇಳ್ಬೋದು. ಏಕೆಂದ್ರೆ ಇಲ್ಲಿ ನೀವು ಯಾವುದೇ ಬಂಡವಾಳ ಹಾಕ್ಬೇಕಾಗಿಲ್ಲ. ಸ್ನೇಹಿತರೆ, ಅಮೆಜಾನ್ ನಲ್ಲಿ ಲೆಕ್ಕವಿಲ್ಲದಷ್ಟು ಇರುವಂತಹ ಪ್ರಾಡಕ್ಟ್ಸ್ ಗಳೇನಿದೆ, ಆ ಪ್ರಾಡಕ್ಟ್ಸ್ ಗಳ ಲಿಂಕ್ ಗಳನ್ನ ನೀವು ಜಸ್ಟ್ ನಿಮಗೆ ಗೊತ್ತಿರೋರಿಗೆ ಶೇರ್ ಮಾಡುವಂತದಷ್ಟೇ. ಸ್ನೇಹಿತರೆ, ನೀವು ಅಮೆಜಾನ್ ಏಜೆಂಟ್ ಆಗ್ಬೇಕಾಗುತ್ತೆ. ನೀವು ಅರ್ನ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ನೋಡಿ. ಬಹಳಷ್ಟು ನೀವು ಪ್ರಾಡಕ್ಟ್ಸ್ ಗಳನ್ನ ನೋಡ್ತೀರಾ, ಆ ಪ್ರಾಡಕ್ಟ್ಸ್ ಲಿಂಕ್ ನ ನೀವು ಜಸ್ಟ್ ಕಾಪಿ ಮಾಡಿ ಶೇರ್ ಮಾಡುವಂತದ್ದು. ನೀವು ಪಬ್ಲಿಕ್ ಆಗಿ ಏನು ಶೇರ್ ಮಾಡ್ತೀರಾ ಅವರು ಕ್ಲಿಕ್ ಮಾಡ್ತಾರೆ. ಸೊ ಆ ಲಿಂಕ್ ಮುಖಾಂತರ ಅವರು ಬೈ ಮಾಡೋದ್ರಿಂದ ಸ್ವಲ್ಪ ಕಮಿಷನ್ ನಿಮಗೆ ಸಿಗುವಂತದ್ದು. ನೀವು ಹೆಚ್ಚಾಗಿ ಶೇರ್ ಮಾಡಬೇಕಾಗುತ್ತೆ, ನಿಮ್ಮ ಫಾಲೋಯರ್ಸ್ ತುಂಬಾ ಜನ ಇದ್ದಾರೆ, ಆ ರೀತಿ ಇರುವಂತಹ ಸಂದರ್ಭದಲ್ಲಿ ನೀವು ಈ ಅಕೌಂಟ್ ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ನಾ ತೋರಿಸ್ಕೊಡ್ತೀನಿ ಯಾವ ರೀತಿ ಅಂತ. ಮೊದಲನೇದಾಗಿ ಇದೇ ರೀತಿ ಕ್ರೋಮ್ ಬ್ರೌಸರ್ ನ ಓಪನ್ ಮಾಡ್ಕೊಂಡಿರ್ತೀರಾ, ಅಥವಾ ಯಾವುದೇ ಬ್ರೌಸರ್ ಆದ್ರೂ ಸರಿನೆ. ನಿಮ್ಮ ಮೊಬೈಲ್ ಬ್ರೌಸರ್ ನಲ್ಲಿ ಮೇಲೆ ಬಲಗಡೆ 3 ಡಾಟ್ಸ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ ನೀವು ಡೆಸ್ಕ್ಟಾಪ್ ಸೈಟ್ ಅಂತ ನೀವು ಸೆಲೆಕ್ಟ್ ಮಾಡಿಕೊಂಡು ಗೂಗಲ್ ಸರ್ಚ್ ನಲ್ಲಿ ಅಮೆಜಾನ್ ಅಫಿಲಿಯೇಟ್ ಅಂತ ಕ್ಲಿಕ್ ಮಾಡಿ. ಇಲ್ಲಿ ಕೆಳಗಡೆ ನಿಮಗೆ ಲಿಂಕ್ ಕಾಣಿಸ್ತಾ ಇದೆ, amazon.com ಅಸೋಸಿಯೇಟ್ಸ್ ಸೆಂಟ್ರಲ್ ಅಂತ ಇದೆ, ಅದನ್ನ ಒಂದ್ಸಲಿ ಕ್ಲಿಕ್ ಮಾಡಿ. ಇಲ್ಲಿ ಯಾವ ರೀತಿ ಅಕೌಂಟ್ ಕ್ರಿಯೇಟ್ ಮಾಡೋದು ಸ್ಟೆಪ್ ಬೈ ಸ್ಟೆಪ್ ನ ತಿಳಿಸ್ಕೊಡ್ತಾ ಹೋಗ್ತೀನಿ. ಮೊದಲಿಗೆ ಅಕೌಂಟ್ ಕ್ರಿಯೇಟ್ ಮಾಡಿ, ಆ ನಂತರದಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟ್ ಆಡ್ ಮಾಡಿ, ಕೊನೆಗೆ ಟ್ಯಾಕ್ಸ್ ಇನ್ಫಾರ್ಮೇಶನ್ ಕೂಡ ಫಿಲ್ ಮಾಡಿ. ಲಿಂಕ್ ನ ಹೇಗೆ ಜನರೇಟ್ ಮಾಡಿ ಶೇರ್ ಮಾಡೋದು ಇಲ್ಲಿವರೆಗೂ ನಾನು ತಿಳಿಸ್ಕೊಡ್ತೀನಿ ಇದೇ ವಿಡಿಯೋನಲ್ಲಿ. ಈಗ ಮೊದಲಿಗೆ ಮೇಲೆ ಇಲ್ಲಿ US ಇದೆ ಡಿಫಾಲ್ಟ್ ಆಗಿ, ಇಂಡಿಯಾ ಅಂತ ಕೊಡಿ. ಸ್ನೇಹಿತರೆ, ಕೆಲವು ತಿಂಗಳ ಹಿಂದೆ ನಾನು ಈ ಅಕೌಂಟ್ ನ ಕ್ರಿಯೇಟ್ ಮಾಡಿದೆ ಮತ್ತು ಕಾರಣಾಂತರ ಯೂಸ್ ಮಾಡೋಕ್ ಆಗ್ಲಿಲ್ಲ. ಸೊ ಅದು ಅಕೌಂಟ್ ಆಟೋಮೆಟಿಕ್ ಆಗಿ ಡಿಲೀಟ್ ಆಗಿದೆ ಅನ್ಕೋತೀನಿ. ನಾನು ಮತ್ತೆ ಜಾಯಿನ್ ನೌ ಫಾರ್ ಫ್ರೀ ಅಂತ ಕೊಡ್ತಾ ಇದ್ದೀನಿ. ಈ ರೀತಿ ಫಾರ್ಮ್ ಓಪನ್ ಆಗಿದೆ. ಇಲ್ಲಿ ನಮ್ಮ ಮನೆ ಅಡ್ರೆಸ್ ಆಲ್ರೆಡಿ ಫಿಲ್ ಆಗಿದೆ, ನೀವು ಫಿಲ್ ಆಗಿಲ್ಲ ಅಂದ್ರೆ ಫಿಲ್ ಮಾಡ್ಕೊಳ್ಳಿ. ಅಡ್ರೆಸ್ ಸೆಲೆಕ್ಟ್ ಆದ್ಮೇಲೆ ಮೊದಲನೇದ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಎರಡನೇದು ನೋ ಅಂತ ಸೆಲೆಕ್ಟ್ ಮಾಡ್ತಾ ಇದ್ದೀನಿ, ನೆಕ್ಸ್ಟ್ ಅಂತ ಮಾಡಿ. ಸ್ನೇಹಿತರೆ, ಇಲ್ಲಿ ಎರಡನೇ ಸ್ಟೆಪ್ ನಲ್ಲಿ ನೀವು ಲಿಂಕ್ಸ್ ಗಳನ್ನ ಶೇರ್ ಮಾಡ್ಲಿಕ್ಕೆ ನಿಮ್ಮ ಯಾವ್ಯಾವ ಪ್ಲಾಟ್ಫಾರ್ಮ್ ಇದೆ ಅಂತ ಕೇಳ್ತಾ ಇದಾರೆ ಅವರು. ಇಲ್ಲಿ ನಿಮ್ಮ ವೆಬ್ಸೈಟ್ ಕಾಲಮ್ ನಲ್ಲಿ ನಿಮ್ಮ ವೆಬ್ಸೈಟ್ ಅಥವಾ ಬ್ಲಾಗ್ ಲಿಂಕ್ ನ ನೀವು ಇಲ್ಲಿ ಹಾಕಬಹುದು. ಪಕ್ಕದಲ್ಲಿ ನೀವು ಮೊಬೈಲ್ ಅಪ್ಲಿಕೇಶನ್ ಹೊಂದಿದ್ದೀರಾ ಅಂದ್ರೆ ಈ ಸೈಡ್ ಹಾಕುವಂತದ್ದು. ನಾನಿಲ್ಲಿ ಮೊದಲಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಲಿಂಕ್ ನ ಹಾಕ್ತಾ ಇದ್ದೀನಿ ಆಡ್ ಮಾಡಿ, ಹಾಗೆ ನಿಮ್ಮ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಪೇಜ್ ಲಿಂಕ್ ಗಳನ್ನು ಇಲ್ಲಿ ಆಡ್ ಮಾಡಿ, ನೆಕ್ಸ್ಟ್ ಅಂತ ಮಾಡಿ. ಇಲ್ಲಿ ಇಲ್ಲಿ ಮೂರನೇ ಸ್ಟೆಪ್ ಅಲ್ಲಿ ಇಂಪಾರ್ಟೆಂಟ್ ಆಗಿ ನಿಮ್ಮ ಸ್ಟೋರ್ ಐಡಿ ಯಾವ ರೀತಿ ಬೇಕು ಅಂತ ಅವರು ಕೇಳ್ತಾ ಇದ್ದಾರೆ. ಅಲ್ಲಿ ನಿಮ್ಮ ಚಾನಲ್ ನೇಮ್ ಅಥವಾ ನಿಮ್ಮ ಹೆಸರನ್ನ ಅಲ್ಲಿ ಹಾಕಿ, ನೀವು ಫಿಲ್ ಮಾಡಿರುವಂತ ಲಿಂಕ್ಸ್ ಗಳು ಇಲ್ಲಿ ಕಾಣ್ತಾ ಇದೆ. ಕೆಳಗಡೆ ನಿಮ್ಮ ವೆಬ್ಸೈಟ್ ಹಾಗೂ ಮೊಬೈಲ್ ಆಪ್ಸ್ ಗಳು ಯಾವ್ದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳ್ತಾ ಇದ್ದಾರೆ. ನೀವು ಕ್ಯಾಟಗರಿನ ಇಲ್ಲಿ ಏನಾದರೂ ಬರೀಬೇಕು. ನೀವು ಜಸ್ಟ್ ಮೊಬೈಲ್ ಕಂಪ್ಯೂಟರ್ ಟ್ಯುಟೋರಿಯಲ್, ಸೈನ್ಸ್ ಅಂಡ್ ಟೆಕ್ನಾಲಜಿ ಈ ರೀತಿ ಏನಾದರೂ ಟೈಪ್ ಮಾಡಬಹುದು. ಜಸ್ಟ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂತ ಟೈಪ್ ಮಾಡಿ ನೆಕ್ಸ್ಟ್ ಬನ್ನಿ. ಸೆಲೆಕ್ಟ್ ಪ್ರೈಮರಿ ಟಾಪಿಕ್, ಇಲ್ಲಿ ಕಂಪ್ಯೂಟರ್ ಸಾಫ್ಟ್ವೇರ್ ಟೆಕ್ನಾಲಜಿ ಕೊಡ್ತಾ ಇದ್ದೀನಿ. ಇನ್ನೊಂದು ಟಾಪಿಕ್ ಕೂಡ ಎಜುಕೇಶನ್ ಸ್ಕೂಲ್ ರೆಫರೆನ್ಸ್ ನ್ಯೂಸ್ ಅಂತ ಕೊಡ್ತಾ ಇದ್ದೀನಿ. ಇಲ್ಲಿ ಯಾವ ಪ್ರಾಡಕ್ಟ್ಸ್ ಗಳನ್ನ ನೀವು ಪ್ರಮೋಟ್ ಮಾಡ್ತೀರಾ ಅಂತ ಕೇಳ್ತಾ ಇದೆ. ನಾನು ಎಲ್ಲಾನು ಸೆಲೆಕ್ಟ್ ಮಾಡ್ಕೊಂತ ಇದ್ದೀನಿ. ಇಲ್ಲಿ ಮತ್ತೆ ಕ್ಯಾಟಗರಿನಲ್ಲಿ ಕಂಟೆಂಟ್ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಇನ್ನೊಂದು ಸೋಶಿಯಲ್ ಮೀಡಿಯಾ ಪೇಜ್ ಗ್ರೂಪ್ ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಹಾಗೆ ನೆಕ್ಸ್ಟ್ ಸ್ನೇಹಿತರೆ, ಈ ಜಾಗದಲ್ಲಿ ಅದರ್ಸ್ ಅಂತ ಕ್ಲಿಕ್ ಮಾಡಿ, ಈ ಜಾಗದಲ್ಲಿ ಇ ಕಾಮರ್ಸ್ ಆನ್ಲೈನ್ ರಿಟೇಲ್ ಅಂತ ಸೆಲೆಕ್ಟ್ ಮಾಡಿ, ಇನ್ನೊಂದ್ಸಲಿ ಕೂಡ ಅದರ್ ಅಫಿಲಿಯೇಟ್ ಪ್ರೋಗ್ರಾಮ್ಸ್ ಅಂತ ಹಾಕೊಳ್ಳಿ. ಸ್ನೇಹಿತರೆ, ಈ ಜಾಗದಲ್ಲಿ ಮ್ಯಾನ್ಯಲಿ ವಯಾ ಟೆಕ್ಸ್ಟ್ ಎಡಿಟರ್ ಕ್ಲಿಕ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನಾ ಸೆಲೆಕ್ಟ್ ಮಾಡಿರೋ ತರ ಸೆಲೆಕ್ಟ್ ಮಾಡ್ಕೊಳ್ಳಿ. ಫೈನಲ್ ಆಗಿ ಕೆಳಗಡೆ ಅಲ್ಲಿರೋ ರೀತಿನೇ ಟೆಕ್ಸ್ಟ್ ನ ನೀವು ಇಲ್ಲಿ ಫಿಲ್ ಮಾಡಿ, ಕೊನೆಯದಾಗಿ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಗೆ ಸೆಲೆಕ್ಟ್ ಮಾಡಿ ಫಿನಿಶ್ ಅಂತ ಕ್ಲಿಕ್ ಮಾಡಿ. ಸ್ನೇಹಿತರೆ, ನೋಡಿದ್ರೆ ಮೂರ್ ಸ್ಟೆಪ್ ಕೂಡ ಈಗ ಕಂಪ್ಲೀಟ್ ಆಗಿದೆ. ನಮ್ಮ ಸ್ಟೋರ್ ಐಡಿ ಕ್ರಿಯೇಟ್ ಆಗಿದೆ. ಕೆಳಗಡೆ ಎಂಟರ್ ಯುವರ್ ಪೇಮೆಂಟ್ ಅಂಡ್ ಟ್ಯಾಕ್ಸ್ ಇನ್ಫಾರ್ಮೇಶನ್ ಅಂತ ಕೇಳ್ತಾ ಇದೆ, ನೀವು ಲೇಟರ್ ಅಂತಾನು ಕ್ಲಿಕ್ ಮಾಡಬಹುದು. ನಾನು ಇದೇ ವಿಡಿಯೋನಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ. ನೌ ಅಂತ ಕ್ಲಿಕ್ ಮಾಡಿ. ಇಲ್ಲಿ ಅಮೆಜಾನ್ ಅಕೌಂಟ್ ಗೆ ಮತ್ತೆ ಪಾಸ್ವರ್ಡ್ ಹಾಕಿ ನಿಮ್ಮ ಫೋನ್ ಗೆ ಬಂದಿರುವ OTP ಅನ್ನ ಇಲ್ಲಿ ಸರಿಯಾಗಿ ಎಂಟರ್ ಮಾಡಿ ಸೈನ್ ಇನ್ ಮಾಡಿ. ಸ್ನೇಹಿತರೆ, ಇಲ್ಲಿ ಕ್ಲಿಕ್ ಮಾಡಿ ನೋಡಿ, 1,000 ಮಿನಿಮಮ್ ಅರ್ನಿಂಗ್ಸ್ ಅದು ಹೇಳ್ತಾ ಇರುವಂತದ್ದು ನಿಮ್ಮ ಬ್ಯಾಂಕ್ ಅಕೌಂಟ್ ಗೆ ಅವರು ಕಳಿಸಬೇಕಾದ್ರೆ. ಇಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ನ ಫಿಲ್ ಮಾಡಬೇಕಾಗುತ್ತೆ. ಬ್ಯಾಂಕ್ ಲೊಕೇಶನ್ ಇಂಡಿಯಾ, ಇಂಡಿಯನ್ ರುಪೀಸ್ ಆಟೋಮೆಟಿಕ್ ತಗೊಂಡಿದೆ. ಸ್ನೇಹಿತರೆ, ಅಕೌಂಟ್ ಇನ್ಫಾರ್ಮೇಶನ್ ಎಲ್ಲ ಸರಿಯಾಗಿ ಫಿಲ್ ಮಾಡಿ ಸಬ್ಮಿಟ್ ಕೊಡಿ. ಈಗ ಅಕೌಂಟ್ ಕ್ರಿಯೇಟ್ ಆಗಿದೆ, ಜೊತೆಗೆ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಕೂಡ ಫಿಲ್ ಮಾಡಿದ್ದೀರಾ. ನೆಕ್ಸ್ಟ್ ಟ್ಯಾಕ್ಸ್ ಇನ್ಫಾರ್ಮೇಶನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಇಂಡಿಯಾ ಕರೆಂಟ್ ಟ್ಯಾಕ್ಸ್ ಸ್ಟೇಟಸ್ ಅಂತ ಇದೆ, ಅದನ್ನ ಕ್ಲಿಕ್ ಮಾಡಿ. ಇಲ್ಲಿ ಇಂಡಿವಿಜುವಲ್ ಆಗಿ ಇರಲಿ. ಸ್ನೇಹಿತರೆ, ಮೊದಲಿಗೆ ಇಲ್ಲಿ ನಿಮ್ಮ ಬಿಸ್ನೆಸ್ ನೇಮ್ ಬೇಕಿದ್ರೆ ಹಾಕಬಹುದು. ನಾ ಜಸ್ಟ್ ನನ್ನ ಹೆಸರನ್ನ ಹಾಕಿದ್ದೀನಿ ಹಾಗೆ ಕೆಳಗಡೆ. ಹಾಗೆ ನೆಕ್ಸ್ಟ್ ಕೆಳಗಡೆ ಆಟೋಮೆಟಿಕ್ ಅದೇ ಸೆಲೆಕ್ಟ್ ಆಗಿದೆ. ನೆಕ್ಸ್ಟ್ ಪ್ರೊವೈಡ್ ಯುವರ್ ಪ್ಯಾನ್ ಕಾರ್ಡ್ ನಂಬರ್ ಅಂತ ಕೇಳ್ತಾ ಇದೆ. ಇಲ್ಲಿ ನನ್ನ ಪ್ಯಾನ್ ಕಾರ್ಡ್ ನಂಬರ್ ನ ಹಾಕಿದ್ದೀನಿ. ಹಾಗೆ ಕೊನೆಯದಾಗಿ ಸ್ನೇಹಿತರೆ, ಇಲ್ಲಿ ನಿಮ್ಮ ಸಿಗ್ನೇಚರ್
ಅಂದ್ರೆ ನೀವು ಯಾವ ರೀತಿ ಸೈನ್ ಮಾಡ್ತೀರಾ ಅದರಲ್ಲಿ ನಿಮ್ಮ ಹೆಸರೇಗಿರುತ್ತೆ ಅದನ್ನ ಇಲ್ಲಿ ಬರೆದ್ರೆ ಆಯ್ತು. ಸ್ನೇಹಿತರೆ ಕೊನೆಯದಾಗಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ. ಅಷ್ಟೇ ಸ್ನೇಹಿತರೆ, ಇಲ್ಲಿ ಎಕ್ಸಿಟ್ ಇಂಟರ್ವ್ಯೂ ಅಂತ ಇದೆ, ಅದನ್ನ ಕ್ಲಿಕ್ ಮಾಡಿ. ಇಲ್ಲಿ ಹೋಮ್ ಪೇಜ್ ಸೆಲೆಕ್ಟ್ ಮಾಡಿ. ಇಲ್ಲಿ ನಿಮ್ಗೆ ಗ್ರಾಫ್ ತೋರಿಸ್ತಾ ಇದೆ, ಲಿಂಕ್ಸ್ ಗಳು ಯಾವ ರೀತಿ ವರ್ಕ್ ಆಗುತ್ತೆ, ಅದರ ಡೀಟೇಲ್ಸ್ ಮತ್ತೆ ಅದರ ರಿಸಲ್ಟ್ ಏನ್ ಬರುತ್ತೆ. ಸೊ ಟೋಟಲ್ ಇಲ್ಲಿ ನಿಮ್ಗೆ ಶೋ ಆಗುತ್ತೆ ಈ ಡ್ಯಾಶ್ ಬೋರ್ಡ್ ನಲ್ಲಿ. ಈಗ ನಾನು ನಿಮ್ಗೆ ಫೈನಲ್ ಆಗಿ ತಿಳಿಸ್ಕೊಡ್ಬೇಕಾಗಿರೋದು ಏನಂದ್ರೆ, ಯಾವ ರೀತಿ ಲಿಂಕ್ಸ್ ನ ನೀವು ಕಾಪಿ ಮಾಡಿ ಪಬ್ಲಿಕ್ ಗೆ ಶೇರ್ ಮಾಡುವಂತದ್ದು. ಸ್ನೇಹಿತರೆ ತುಂಬಾ ಸುಲಭ, ನೀವು ಅಮೆಜಾನ್ ನ ಹೋಮ್ ಪೇಜ್ ಗೆ ಬನ್ನಿ. ಈ ಪೇಜ್ ನ ಒಂದ್ಸಲಿ ರೀಲೋಡ್ ಮಾಡ್ತಾ ಇದ್ದೀನಿ. ನೋಡಬಹುದು ಸ್ನೇಹಿತರೆ, ಈಗ ನಿಮ್ಗೆ ಒಂದು ಟೂಲ್ ನ ಅವರು ಕೊಟ್ಟಿರುವಂತದ್ದು ಈ ಅಮೆಜಾನ್ ಅಸೋಸಿಯೇಟ್ಸ್ ಟೂಲ್ ನೀವು ನೋಡ್ತಾ ಇದ್ದೀರಾ. ಇಲ್ಲಿ ನೀವೇನ್ ಮಾಡ್ಬೇಕಂದ್ರೆ, ಉದಾಹರಣೆಗೆ ಯಾವ್ದಾದ್ರು ಒಂದು ಪ್ರಾಡಕ್ಟ್ ನ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ನೋಡಿ ಇಲ್ಲಿ ಒಂದು ಫೋನ್ ನ ನಾನು ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಪ್ರಾಡಕ್ಟ್ ನೀವೀಗ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಬೇಕು. ಜಸ್ಟ್ ಆಗ ನೀವೇನ್ ಮಾಡ್ಬೇಕಂದ್ರೆ, ಇಲ್ಲಿ ಮೇಲೆ ಗೆಟ್ ಲಿಂಕ್ ಅಂತ ಇದೆ ಸ್ನೇಹಿತರೆ, ಮೇಲೆ ಇಲ್ಲಿ ನೋಡ್ತಾ ಇದ್ದೀರಾ. ನಿಮ್ಮ ಮೊಬೈಲ್ ಬ್ರೌಸರ್ ನಲ್ಲೂ ಕೂಡ ಇದೇ ರೀತಿ ಇರುತ್ತೆ. ನೀವು ಅಮೆಜಾನ್ ಡೆಸ್ಕ್ಟಾಪ್ ಸೈಟ್ ಅಲ್ಲಿ ಓಪನ್ ಮಾಡ್ಕೊಂಡಿರ್ಬೇಕು ನಿಮ್ಮ ಮೊಬೈಲ್ ನಲ್ಲಿ. ಇಲ್ಲಿ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ನೋಡಿ, ಒಂದು ಲಿಂಕ್ ಜನರೇಟ್ ಆಗಿದೆ. ಈಗ ಕೆಳಗಡೆ ಶಾರ್ಟ್ ಲಿಂಕ್ ಇದೆ ನೋಡಿ, ಇದನ್ನ ಕಾಪಿ ಮಾಡ್ಕೊಳ್ಳಿ. ಈ ಲಿಂಕ್ ನ ಶೇರ್ ಮಾಡ್ತೀರಾ, ಅವರು ಕ್ಲಿಕ್ ಮಾಡಿ ಓಪನ್ ಮಾಡ್ತಾರೆ. ಸೊ ಅದು ವ್ಯಾಲಿಡ್ ಕ್ಲಿಕ್ ಆದ್ಮೇಲೆ, ಜೊತೆಗೆ ಅವರು ಬೈ ಮಾಡೋದ್ರಿಂದ ನಿಮ್ಗೆ ಇಂತಿಷ್ಟು ಅಂತ ಕಮಿಷನ್ ನಿಮ್ಗೆ ಬರುವಂತದ್ದು. ಇಷ್ಟೇ ಸ್ನೇಹಿತರೆ, ಫೈನಲ್ ಆಗಿ ಯಾವ ರೀತಿ ನೀವು ಲಿಂಕ್ ನ ಶೇರ್ ಮಾಡೋದು ಅಂತ ಈ ವಿಡಿಯೋನಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಹೆಚ್ಚಿನ ವಿಡಿಯೋಗಳಿಗೆ ದಯವಿಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ, ನಾವು ಹಾಕುವ ಹೊಸ ವಿಡಿಯೋಸ್ ಎಲ್ಲ ನಿಮ್ಗೆ ಬೇಗ ನೋಟಿಫಿಕೇಶನ್ ಮುಖಾಂತರ ತಲುಪುತ್ತೆ. ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಸ್ನೇಹಿತರೆ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ.